ಸ್ನೇಹಿತರೆ ನಮಸ್ಕಾರ, ಮಹೇಶ್ ಮಾತ್ರ ಮೂವಿ ಅಂತ. ಸ್ನೇಹಿತರೆ, ನಮ್ಮ ಸ್ನೇಹಿತ ಒಬ್ಬ ಇದ್ದಾನೆ, ಅವನಿಗೆ ಮೂವಿ ಮಾಡಬೇಕು ಅಂತ ತುಂಬಾನೇ ಆಸೆ ಇದೆ. ನಾನು ಕೇಳಿದೆ ರೀಸೆಂಟಾಗಿ ಯಾರಪ್ಪ ನಿಮ್ಮ ಕಡೆನೆ ಮೂವಿ ಮಾಡಲಿಕ್ಕೆ ಅಂತ. ಅದಕ್ಕೆ ಅವ್ನು ಹೇಳ್ದ, ನನಗೆ 5ನೇ ಕ್ಲಾಸಿಂದನೂ ಕೂಡ ಒಂದು ಆಸೆ ಇದೆ ಮೂವಿ ಮಾಡಬೇಕು ಅಂತ. ನಾನೇ ಒಂದು ಸ್ವಂತ ಬರೆದು ಚಿತ್ರಕಥೆ ಎಲ್ಲ ಬರೆದು ನಾನೇ ನಿರ್ದೇಶನ ಮಾಡಬೇಕು ಅಂತ. ಯಾಕೋಸ್ಕರ ಅದು ಬಂತು ಅಂತ, 5ನೇ ಕ್ಲಾಸ್ನಲ್ಲಿಂದ ಅವ್ರ ಮನೆ ಎದುರುಗಡೆ ಒಂದು ಥಿಯೇಟರ್ ಇತ್ತು. ಆ ಥಿಯೇಟರ್ನಲ್ಲಿ ಡೈಲಿ ಅಲ್ಲಿ ವಾಲ್ ಪೋಸ್ಟರ್ಗಳನ್ನ ನೋಡ್ತಿದ್ದಂತೆ, ಅಥವಾ ಚೈನ್ ಪ್ರತಿ ಒಂದಷ್ಟು ದಿನಗಳಿಗೆ ಕಳೆದಂಗೆ ಹೊಸ ಹೊಸ ಸಿನಿಮಾಗಳು ಬರ್ತಿತ್ತು. ಇವ್ನು ನಿಂತ್ಕೊಂಡು ಅದನ್ನೆಲ್ಲ ಓದ್ತಿದ್ದಂತೆ, ಅದನ್ನೆಲ್ಲ ಒಂದು ಆ್ಯಕ್ಷನ್ ಸೀನ್ಗಳನ್ನೆಲ್ಲ ಆ ಲಂಟಿಸ್ನೆಲ್ಲ ನೋಡ್ತಿದ್ದಂತೆ. ಇವನು ಕೂಡ ಅನಿಸ್ತಂತೆ, ನಾನು ಕೂಡ ಒಂದು ಮೂವಿ ಮಾಡಬೇಕು ಅಂತ. ನನಗೆ ಅನಿಸಿದ್ದು ಒಂದೇ, ಅವನಿಗೆ ಏಜ್ ಬಂದು ಈಗ ಒಂದು 30-32 ವರ್ಷ. ಅವನು ಚಿಕ್ಕ ವಯಸ್ಸಿನಿಂದ ಆ ವಾಲ್ ಪೋಸ್ಟರ್ಗಳನ್ನ ನೋಡಿಕೊಂಡು ಅವನು ಪ್ರೇರಣೆ ತೊಗೊಂಡಿದ್ದಾನೆ. ಒಂದು ವೇಳೆ ಅವನೇನಾದರೂ ಕೂಡ ಚಿಕ್ಕ ವಯಸ್ಸಿಂದನೇ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ, ಕುವೆಂಪು, ದರಬೇಂದ್ರೆ, ಮತ್ತು ಏನು ನಮ್ಮ ಅತ್ಯುತ್ತಮವಾದಂತಹ ಈ ದೇಶ ಕಂಡಂತಹ ಅಪ್ರತಿಮ ವೀರರನ್ನ ಏನಾದರೂ ಅವನು ಭಗತ್ ಸಿಂಗ್, ಸುಖದೇವ್, ಸ್ವಾಮಿ ವಿವೇಕಾನಂದರು ಇಂಥವ್ರನ್ನ ಡೈಲಿ ಅವನು ನೋಡ್ಕೊಂಡು ಬಂದು ಅವ್ರ ಪ್ರೇರಣೆ ತೊಗೊಂಡಿದ್ರೆ ಖಂಡಿತವಾಗಿಯೂ ಮತ್ತೊಂದ್ಸಲ ವಿವೇಕಾನಂದ ಆಗ್ಬೋದಾಗಿತ್ತು, ಖಂಡಿತವಾಗಿಯೂ ಮತ್ತೊಬ್ಬ ಶ್ರೇಷ್ಠವಾದಂತಹ ಇಂಜಿನಿಯರ್ ಆಗ್ಬೋದಾಗಿತ್ತು, ಖಂಡಿತವಾಗಿಯೂ ಮತ್ತೊಂದ್ಸರಿ ಈ ದೇಶ ಕಂಡಂತಹ, ಈ ರಾಷ್ಟ್ರ ಕಂಡಂತಹ ಕುವೆಂಪು ಮತ್ತೊಬ್ಬ ಶ್ರೇಷ್ಠವಾದ ಕವಿ ಆಗ್ಬೋದಾಗಿತ್ತು. ಆದರೆ ಒಂದು ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಸಿಂಪಲ್ ಮೂವಿ ಮಾಡಬೇಕು ಅನ್ನೋದು ತಪ್ಪಲ್ಲ, ಆದರೆ ಪ್ರೇರಣೆ ನಾವು ಹೇಗೆ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ನಾವು ತೊಗೊಳ್ತೀವಿ ಪ್ರೇರಣೆನ, ಈ ದೇಶ ಯಾವತ್ತೂ ಮರಿಬಾರದು, ಈ ದೇಶಕ್ಕೇನಾದರೂ ಕೊಡುಗೆ ಕೊಡಬೇಕು ಅನ್ನೋ ಅಂತ ಅಂಥವ್ರ ಪ್ರೇರಣೆ ತೊಗೊಂಡು ನಾವು ಮುನ್ನುಗ್ಗೋಣ ಅಂತ ಹೇಳ್ತೀನಿ. ಧನ್ಯವಾದ.